ಈ ಮೂವಿಯಲ್ಲಿ ನಿಮಗೆ ಒಂದು ಈ ರೀತಿಯ ಜಗತ್ತನ್ನು ತೋರಿಸುತ್ತಾರೆ. ಅಲ್ಲಿ ಎಲ್ಲ ಕಡೆ ಬರಗಾಲ ಮತ್ತು ಕ್ಷಾಮ ಹರಡಿದೆ. ಕೆಲವು ಹನಿಗಳಷ್ಟು ನೀರು ಕುಡಿಯಲು ಇಲ್ಲಿನ ಜನರು ಹುಚ್ಚರಂತೆ ಜಗಳವಾಡುತ್ತಾರೆ. ಹಾಗೂ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಬಲವಂತವಾಗಿ ಅಪಹರಿಸುವ ಮೂಲಕ ಅವನ ರಕ್ತವನ್ನು ತೆಗೆಯಲಾಗುತ್ತಿದೆ ಮತ್ತು ಟ್ರಕ್ನ ಮೂಲಕ ಓಡಿ ಹೋಗುತ್ತಿರುವ ಈ ಯುವತಿಯರನ್ನು ನೂರಾರು ಜನರು ಬೆನ್ನಟ್ಟುತ್ತಿದ್ದಾರೆ. ಅಂತಿಮವಾಗಿ ಇಲ್ಲಿ ಏನಾಗುತ್ತಿದೆ ಎಂದು ತಿಳಿಯೋಣ ಬನ್ನಿ. ಈ ಕಥೆಯ ಶುರುವಿನಲ್ಲಿ ನಮಗೆ ಮ್ಯಾಕ್ಸ್ ಎಂಬುವವನನ್ನು ತೋರಿಸಲಾಗುತ್ತದೆ. ಅವನ ಬಳಿ ಒಂದು ಹೈಟೆಕ್ ಕಾರ್ ಇದೆ. ಅವನು ತನ್ನ ಕಾರ್ ನಲ್ಲಿ ಎಲ್ಲಿಗೂ ಹೋಗುತ್ತಿರುತ್ತಾನೆ. ಆಗ ಅಲ್ಲಿ ಇಮರ್ಟನ್ ಜೈನ ಗೂಂಡಗಳು ಬಂದು ಮ್ಯಾಕ್ ನ ಕಾರ್ ನ ಮೇಲೆ ದಾಳಿ ಮಾಡುತ್ತಾರೆ. ಅದರಿಂದ ಕಾರ್ ಆಕ್ಸಿಡೆಂಟ್ ಆದಾಗ ಜೈನ ಗೂಂಡಗಳು ಅವನನ್ನು ಬಂದಿಯಾಗಿ ಮಾಡಿ ಜೈನ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಮ್ಯಾಕ್ಸ್ ನ ಶರೀರದ ಮೇಲೆ ಯೂನಿವರ್ಸಲ್ ಡೋನರ್ ಓ ನೆಗೆಟಿವ್ ಎಂದು ಬರೆಯುತ್ತಾರೆ ಮತ್ತು ಅವರು ಮ್ಯಾಕ್ಸ್ ನ ಮೇಲೆ ಗುಲಾಮ ಎಂದು ಚಿಹ್ನೆ ಹಾಕುತ್ತಿದ್ದಾಗ ಮ್ಯಾಕ್ಸ್ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾನೆ. ಆಗ ನಾವು ನೋಡುತ್ತೇವೆ ಮ್ಯಾಕ್ಸ್ ಗೆ ಅವನ ಬಾಲ್ಯದ ನೆನಪು ತೊಂದರೆಯನ್ನು ಉಂಟು ಮಾಡುತ್ತಿದೆ. ಇದರಿಂದಾಗಿ ಅವನು ತನ್ನ ದಾರಿಯನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಗೂಂಡಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ನಂತರ ನಮಗೆ ಫ್ಯೂರಿಯೋಸ ಎಂಬುವಳನ್ನು ತೋರಿಸಲಾಗುತ್ತದೆ. ಅವಳು ಇಮರ್ಟನ್ ಜಾಯ್ನ ಕೆಲವು ಸೈನಿಕರ ಜೊತೆ ಒಂದು ಟ್ರಕ್ ನಲ್ಲಿ ನೀರನ್ನು ತುಂಬಿಸುತ್ತಿರುತ್ತಾಳೆ. ಅದರ ಬದಲಿಗೆ ಅವರು ಡೀಸೆಲ್ ಪುರದಿಂದ ಡೀಸೆಲ್ ಅನ್ನು ತರಬೇಕು, ಏಕೆಂದರೆ ಇಮರ್ಟನ್ ಜಾಯ್ನ ರಾಜ್ಯದಲ್ಲಿ ನೀರು ತುಂಬಾ ಇದೆ. ಆದರೆ ಡೀಸೆಲ್ ಇಲ್ಲವೇ ಇಲ್ಲ ಮತ್ತು ಈ ಜಗತ್ತಿನ ಎಲ್ಲಾ ದೇಶಗಳ ನಡುವೆ ನ್ಯೂಕ್ಲಿಯರ್ ನ ಯುದ್ಧ ಆಗಿತ್ತು. ಅದರಲ್ಲಿ ಬಹುತೇಕ ಎಲ್ಲಾ ಜನರು ಸತ್ತಿದ್ದಾರೆ ಮತ್ತು ಯಾರು ಉಳಿದಿದ್ದಾರೆ ಅವರ ಆರೋಗ್ಯ ಸ್ಥಿತಿ ಹದಗೆಡಲು ಆರಂಭಿಸಿದೆ. ನ್ಯೂಕ್ಲಿಯರ್ ವಾರ್ ನಿಂದಾಗಿ ಅಲ್ಲಿನ ಭೂಮಿ ಬಂಜರು ಆಗಿತ್ತು ಮತ್ತು ಎಲ್ಲಾ ಕಡೆ ಬರಗಾಲ ಬಂದಿತ್ತು ಮತ್ತು ಈಗ ಉಳಿದ ಕೆಲವು ಜನರು ಜೀವಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಹಾಗೂ ಈ ರಾಜ್ಯದಲ್ಲಿ ಎರಡು ಭಾಗ ಇದೆ. ಅಲ್ಲಿ ವಾಸಿಸಲು ಕೆಲವು ಜನರಿಗೆ ಸಮಯಕ್ಕೆ ಸರಿಯಾಗಿ ನೀರಿನ ಸೌಲಭ್ಯ ಕೂಡ ಇಲ್ಲ. ಅದೇ ರಾಜ್ಯದ ಸೈನಿಕರು ಮತ್ತು ಅವನ ಕುಟುಂಬದವರು ಬೆಟ್ಟದ ಒಳಗೆ ಇರುತ್ತಾರೆ. ಅಲ್ಲಿ ಅವರಿಗೆ ಎಲ್ಲಾ ಸೌಲಭ್ಯ ಕೂಡ ಇದೆ. ನಂತರ ಇಲ್ಲಿ ಇಮರ್ಟನ್ ಜಾಯ್ ಒಂದು ಮಾಸ್ಕ್ ಅನ್ನು ಹಾಕಿಕೊಂಡು ಅದರ ಸಹಾಯದಿಂದ ಅವನ ಉಸಿರನ್ನು ತೆಗೆದುಕೊಳ್ಳುತ್ತಾನೆ. ಯಾಕೆಂದರೆ ಹೊರಗಿನ ಗಾಳಿ ನ್ಯೂಕ್ಲಿಯರ್ ಯುದ್ಧದಿಂದಾಗಿ ವಿಷಕಾರಿ ಆಗಿರುವುದರಿಂದ ಇಲ್ಲಿನ ಜನರು ಇಷ್ಟು ದುರ್ಬಲರಾಗಿದ್ದಾರೆ. ಜಾಯ್ ಕೆಳಗೆ ವಾಸಿಸುವ ಜನರಿಗಾಗಿ ಡ್ಯಾಮ್ ನಿಂದ ನೀರನ್ನು ಬಿಡುತ್ತಾನೆ ಹಾಗೂ ಹಲವು ದಿನಗಳಿಂದ ನೀರು ಸಿಕ್ಕಿದ್ದರಿಂದ ಇಲ್ಲಿನ ಜನರು ಸಂತಸಗೊಂಡಿದ್ದಾರೆ. ಈಗ ಜಾಯ್ಗೆ ಜೈಕರ ಹಾಕುತ್ತಾರೆ. ಜಾಯ್ ಸ್ವಲ್ಪ ಸಮಯದ ನಂತರ ನೀರನ್ನು ಬಂದ್ ಮಾಡುತ್ತಾನೆ. ಈ ಜಾಯ್ ಇಲ್ಲಿನ ಜನರ ಬ್ರೈನ್ ವಾಶ್ ಅನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದಾನೆ ಎಂದರೆ ಈ ಜನರು ಜಾಯ್ಗಾಗಿ ಯಾರನ್ನು ಬೇಕಾದರೂ ಸಾಯಿಸುತ್ತಾರೆ, ಇಲ್ಲ ಸ್ವತಃ ತಾವೇ ಸಾಯುತ್ತಾರೆ ಕೂಡ. ಮತ್ತು ಫ್ಯೂರಿಯೋಸ್ಗಳು ನೀರಿನ ಟ್ಯಾಂಕರ್ ಅನ್ನು ತೆಗೆದುಕೊಂಡು ಡೀಸೆಲ್ ಪುರದ ಕಡೆಗೆ ಹೊರಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಫ್ಯೂರಿಯೋಸ್ಗಳು ಟ್ರಕ್ ಅನ್ನು ರೋಡ್ ನಿಂದ ಹೊರ ತೆಗೆದುಕೊಂಡು ಬೇರೆ ಕಡೆಗೆ ಹೋಗಲು ಆರಂಭಿಸುತ್ತಾಳೆ. ಆಗ ಒಬ್ಬ ಸೈನಿಕ ಫ್ಯೂರಿಯೋಸ್ ನ ಬಳಿ ಕೇಳುತ್ತಾನೆ, ನಾವು ಯಾವ ಕಡೆಗೆ ಹೋಗುತ್ತಿದ್ದೇವೆ, ಈ ರಸ್ತೆ ಡೀಸೆಲ್ ಪುರಕ್ಕೆ ಹೋಗುವುದಿಲ್ಲ ಎಂದು ಹೇಳುತ್ತಾಳೆ. ಮತ್ತು ಫ್ಯೂರಿಯೋಸ್ಗಳು ಅವನ ಬಳಿ ಹೇಳುತ್ತಾಳೆ, ನಾವು ಬೇರೆ ಎಲ್ಲೋ ಹೋಗುತ್ತಿದ್ದೇವೆ ಎಂದಾಗ ಅವನು ಫ್ಯೂರಿಯೋಸ್ಗಳ ಮಾತನ್ನು ಕೇಳುತ್ತಾನೆ. ಯಾಕೆಂದ್ರೆ ಫ್ಯೂರಿಯೋಸ್ಗಳು ಇವರೆಲ್ಲರಿಗಿಂತ ಸೀನಿಯರ್ ಆಗಿದ್ದಳು. ಆದ್ರೆ ಈ ವಿಷಯ ಜಾಯ್ನ ತನಕ ತಲುಪುತ್ತದೆ. ನಂತರ ಅವನು ನೇರವಾಗಿ ಒಂದು ಸೀಕ್ರೆಟ್ ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಅವನ ರಾಣಿಯರು ಇರುತ್ತಾರೆ. ಆದ್ರೆ ಈಗ ಅವರು ಅಲ್ಲಿ ಇರುವುದಿಲ್ಲ. ಇದರಿಂದ ಜಾಯ್ ತಿಳಿದುಕೊಳ್ಳುತ್ತಾನೆ ಫ್ಯೂರಿಯೋಸ್ಗಳು ರಾಣಿಯರನ್ನು ಕರೆದುಕೊಂಡು ಓಡಿ ಹೋಗಿದ್ದಾಳೆ ಎಂದು. ಆಗ ಜಾಯ್ ತನ್ನ ಎಲ್ಲಾ ಸೈನಿಕರನ್ನು ಫ್ಯೂರಿಯೋಸ್ಗಳ ಹಿಂದೆ ಹೋಗಲು ಹೇಳುತ್ತಾನೆ ಮತ್ತು ರಾಜ್ಯದ ಎಲ್ಲಾ ಸೈನಿಕರು ತಮ್ಮ ತಮ್ಮ ಡ್ರೈವಿಂಗ್ ಸ್ಟೇರಿಂಗ್ ಅನ್ನು ತೆಗೆದುಕೊಳ್ಳಲು ಹೋಗುತ್ತಾರೆ, ಏಕೆಂದ್ರೆ ಇಲ್ಲಿ ಗಾಡಿ ಸ್ಟೇರಿಂಗ್ ನಿಂದ ಬೇರೆ ಆಗಿರುತ್ತದೆ. ಆಗ ಒಬ್ಬ ಸೈನಿಕ, ಅವನ ಹೆಸರು ನಕ್ಸ್ ಆಗಿತ್ತು, ಅವನು ಯುದ್ಧಕ್ಕೆ ನಾನು ಬರುತ್ತೇನೆ ಎಂದು ಕೇಳುತ್ತಾನೆ. ಆದ್ರೆ ಅವನಿಗೆ ಬೇರೆ ಸೈನಿಕರು ಇದನ್ನು ಹೇಳಿ ನಿರಾಕರಿಸುತ್ತಾರೆ, ಏನೆಂದರೆ ನೀನು ಈಗ ದುರ್ಬಲನಾಗಿದ್ದೀಯೇ ಎಂದು ಹಾಗೂ ನಿನ್ನನ್ನು ಆರೋಗ್ಯವಂತನಾಗಿ ಮಾಡಲು ರಕ್ತವನ್ನು ಕೊಡಲಾಗುತ್ತಿದೆ, ಆದ್ರೆ ನಿನಗೆ ಈ ರಕ್ತವು ಮ್ಯಾಕ್ಸ್ ನಿಂದ ಬರುತ್ತಿದೆ ಎಂದಾಗ ಅದಕ್ಕೆ ನಕ್ಸ್ ಹೇಳುತ್ತಾನೆ, ಅವನು ಗಾಡಿ ಚಲಾಯಿಸುವುದರಲ್ಲಿ ಎಕ್ಸ್ಪರ್ಟ್ ಎಂದು. ಮತ್ತು ರಕ್ತಕ್ಕೆ ಸಂಬಂಧಿಸಿದಂತೆ ಅವನು ತನ್ನೊಂದಿಗೆ ಮ್ಯಾಕ್ಸ್ ಅನ್ನು ಸಹ ಕರೆದುಕೊಂಡು ಹೋಗುತ್ತಾನೆ. ಎಲ್ಲರೂ ರಾಣಿಯರನ್ನು ಬಚಾವ್ ಮಾಡಲು ಹೊರಡುತ್ತಾರೆ, ಯಾಕೆಂದ್ರೆ ಜಾಯ್ಗೆ ರಾಣಿಯರು ಯಾವ ಖಜಾನೆಗಿಂತಲೂ ಕಡಿಮೆ ಅಲ್ಲ. ಅಲ್ಲದೆ ಅವನು ಈ ರಾಣಿಯರಿಂದ ಆರೋಗ್ಯಕರ ಮಗುವನ್ನು ಬಯಸುತ್ತಾನೆ, ಯಾಕೆಂದ್ರೆ ಇಲ್ಲಿಯವರೆಗೆ ಅವನಿಗೆ ಎಷ್ಟು ಮಗು ಆಗಿದೆ ಅವೆಲ್ಲವೂ ಅನಾರೋಗ್ಯವಾಗಿವೆ. ಮತ್ತು ಜಾಯ್ ಆ ಎಲ್ಲ ರಾಣಿಯರನ್ನು ಸಾವಿನ ವಿರುದ್ಧವಾಗಿ ಮದುವೆಯಾಗಿದ್ದನು ಹಾಗೂ ಅವನು ರಾಣಿಯರ ಮೇಲೆ ಅತ್ಯಾಚಾರ ಕೂಡ ಮಾಡುತ್ತಿದ್ದನು. ಇದರಿಂದ ಫ್ಯೂರಿಯಸ್ಗಳು ರಾಣಿಯರನ್ನು ಬಚಾವ್ ಮಾಡುವುದಕ್ಕೆ ಒಂದು ಇಂತಹ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾಳೆ. ಅಲ್ಲಿಂದ ಅವಳು 20 ವರ್ಷದ ಮುಂಚೆ ಬಂದಿದ್ದಳು, ಅಂದರೆ ಅದು ಅವಳ ಮನೆ. ಇಷ್ಟರಲ್ಲಿ ಫ್ಯೂರಿಯೋಸ ಮತ್ತು ಅವಳ ಸೈನಿಕರ ಮೇಲೆ ಬೇರೆ ಬುಡಕಟ್ಟು ಜನಾಂಗದ ಜನರು ದಾಳಿ ಮಾಡುತ್ತಾರೆ, ಯಾಕೆಂದ್ರೆ ಫ್ಯೂರಿಯೋಸಳು ಅವರ ಪ್ರದೇಶದಲ್ಲಿದ್ದಳು. ಇದರಿಂದ ಇವರ ನಡುವೆ ಯುದ್ಧ ನಡೆಯುತ್ತದೆ ಮತ್ತು ಈ ಯುದ್ಧದ ಪ್ರಚೋದನೆಯನ್ನು ಪಡೆದುಕೊಂಡು ನಕ್ಸ್ ತನ್ನ ಗಾಡಿಯನ್ನು ವೇಗವಾಗಿ ಓಡಿಸುತ್ತಾ ಫ್ಯೂರಿಯೋಸ್ಗಳ ಟ್ರಕ್ ಬಳಿಗೆ ತೆಗೆದುಕೊಂಡು ಬರುತ್ತಾನೆ. ಆಗ ಅಲ್ಲಿ ಒಬ್ಬ ಸೈನಿಕ ಗಾಯಗೊಳ್ಳುತ್ತಾನೆ, ಅದರಿಂದ ಅವನು ತನ್ನ ಬಾಯಿಗೆ ಸಿಲ್ವರ್ ಕಲರ್ ಅನ್ನು ಹಾಕಿಕೊಳ್ಳುತ್ತಾನೆ ಮತ್ತು ಶತ್ರುಗಳ ಗಾಡಿಯ ಮೇಲೆ ದಾಳಿ ಮಾಡಿ ಆ ಗಾಡಿಯನ್ನು ಸ್ಫೋಟಗೊಳಿಸುತ್ತಾನೆ ಮತ್ತು ಸ್ವತಃ ತಾನು ಕೂಡ ಸಾಯುತ್ತಾನೆ. ಆದರೆ ಇಲ್ಲಿ ಯುದ್ಧದಲ್ಲಿ ಸಾಯುವ ವ್ಯಕ್ತಿಗೆ ಹುತಾತ್ಮೆ ಎಂದು ಕರೆಯಲಾಗುತ್ತದೆ, ಅವನಿಗೆ ಗೌರವವನ್ನು ಕೂಡ ನೀಡಲಾಗುತ್ತದೆ. ಇಲ್ಲಿ ಈ ಯುದ್ಧ ನಿಧಾನವಾಗಿ
ಆರ್ಥಿಕವಾಗಿ ತುಂಬಾ ಅಪಾಯಕಾರಿ ಮಟ್ಟಕ್ಕೆ ತಲುಪುತ್ತಿದೆ. ಆದ್ರೆ ಜೈನ ಸೈನಿಕರು ಬೇರೆ ಬುಡಕಟ್ಟು ಜನಾಂಗದವರನ್ನು ಸಾಯಿಸುತ್ತಾರೆ. ಇಲ್ಲಿ ನಕ್ಸ್ ಬಯಸುತ್ತಾನೆ. ಅವನು ಫ್ಯೂರಿಯಸ್ ಅನ್ನು ಹಿಡಿದುಕೊಂಡು ಜಾಯ್ನ ಎದುರು ಕರೆದುಕೊಂಡು ಹೋಗಿ ಅವನು ಕೇಳಿದ ಬಹುಮಾನವನ್ನು ಪಡೆಯಬೇಕು ಎಂದುಕೊಳ್ಳುತ್ತಾನೆ. ಆಗ ಅಲ್ಲಿ ಚಂಡಮಾರುತ ಬರುತ್ತದೆ. ಆಗ ಫ್ಯೂರಿಯಸ್ ರಾಣಿಯರನ್ನು ರಕ್ಷಿಸಲು ಟ್ರಕ್ ಅನ್ನು ಚಂಡಮಾರುತ ಬರುವ ಕಡೆಗೆ ತೆಗೆದುಕೊಂಡು ಹೋಗುತ್ತಾಳೆ. ಇದರಿಂದ ಟ್ರಕ್ ನಲ್ಲಿರುವ ಸೈನಿಕರಿಗೆ ಗೊತ್ತಾಗುತ್ತದೆ ಫ್ಯೂರಿಯಸ್ ಅವರಿಗೆ ಮೋಸ ಮಾಡುತ್ತಿದ್ದಾಳೆ ಎಂದು. ಈಗ ಅವರು ಕೂಡ ಫ್ಯೂರಿಯಸ್ ಮೇಲೆ ದಾಳಿ ಮಾಡುತ್ತಾರೆ. ಇಷ್ಟರಲ್ಲಿ ಮ್ಯಾಕ್ಸ್ ಒಬ್ಬ ಸೈನಿಕನ ಮೇಲೆ ದಾಳಿ ಮಾಡುತ್ತಾನೆ. ಆದ್ರೆ ಅಲ್ಲಿ ಚಂಡಮಾರುತ ಎಷ್ಟು ಅಪಾಯಕಾರಿಯಾಗಿತ್ತು ಎಂದರೆ ಕೆಲವು ಸೈನಿಕರು ಈ ಚಂಡಮಾರುತಕ್ಕೆ ಸಾವನ್ನೊಪ್ಪುತ್ತಾರೆ. ಆದರೆ ಮ್ಯಾಕ್ಸ್ ಚಂಡಮಾರುತದ ಅಂಗಳದಲ್ಲಿ ಒಬ್ಬ ಸೈನಿಕನನ್ನು ಕೊಲ್ಲುತ್ತಾನೆ. ಆದ್ರೆ ಮ್ಯಾಕ್ಸ್ ಅನ್ನು ಪಂಜರಕ್ಕೆ ಕಟ್ಟಲಾಗಿದೆ. ಆದರೆ ಇನ್ನೊಂದು ಭಾಗವನ್ನು ನಕ್ಸ್ ಗೆ ಕಟ್ಟಲಾಗಿದೆ. ಇದರಿಂದ ಮ್ಯಾಕ್ಸ್ ಗೆ ನಕ್ಸ್ ನ ಜೊತೆಯಲ್ಲಿ ಇರಬೇಕಾಗುತ್ತದೆ. ಇಷ್ಟು ಅಪಾಯಕಾರಿ ಚಂಡಮಾರುತ ಇದ್ದರೂ ನಕ್ಸ್ ಫ್ಯೂರಿಯಸ್ ಅನ್ನು ಹಿಂಬಾಲಿಸುತ್ತಿರುತ್ತಾನೆ ಹಾಗೂ ಉಳಿದವರೆಲ್ಲರೂ ತುಂಬಾ ಹಿಂದೆ ಇರುತ್ತಾರೆ. ಗಾಡಿಯಲ್ಲಿ ಪೆಟ್ರೋಲ್ ಅನ್ನು ಬಿಟ್ಟು ಟ್ರಕ್ ನ ಮುಂದೆ ಬರುತ್ತಾರೆ. ಅವರು ಗಾಡಿಯನ್ನು ಸ್ಫೋಟಿಸಿ ಟ್ರಕ್ ಅನ್ನು ನಿಲ್ಲಿಸಲು ಯೋಚಿಸುತ್ತಾರೆ. ಆದರೆ ಇದಕ್ಕಿಂತ ಮುಂಚೆ ಫ್ಯೂರಿಯಸ್ ಆ ಗಾಡಿಯನ್ನು ಸ್ಫೋಟಿಸುತ್ತಾಳೆ ಮತ್ತು ಅವರ ಗಾಡಿ ಕ್ರ್ಯಾಶ್ ಆಗುತ್ತದೆ. ಈಗ ಚಂಡಮಾರುತ ಕಡಿಮೆ ಆಗಿರುತ್ತದೆ. ನಂತರ ಮ್ಯಾಕ್ಸ್ ಗೆ ಪ್ರಜ್ಞೆ ಬಂದಾಗ ಅವನು ತನ್ನ ಬಾಯಿಯಲ್ಲಿ ಸರಪಳಿಯನ್ನು ನೋಡುತ್ತಾನೆ ಮತ್ತು ನಕ್ಸ್ ನಿಂದ ಬಂಧಿತವಾಗಿರುವ ಆ ಸರಪಳಿಯನ್ನು ಮುರಿಯಲು ಅವನು ಒಂದು ಬಂದೂಕಿನ ಗುಂಡಿನಿಂದ ಪ್ರಯತ್ನಿಸುತ್ತಾನೆ. ಆದರೆ ಗನ್ ಚಂಡಮಾರುತದ ಕಾರಣದಿಂದಾಗಿ ಕೆಟ್ಟು ಹೋಗಿರುತ್ತದೆ. ಆಗ ಅವನಿಗೆ ಫ್ಯೂರಿಯಸ್ ಟ್ರಕ್ ಕಾಣಿಸುತ್ತದೆ. ಆಗ ಅವನು ನಕ್ಸ್ ಅನ್ನು ತನ್ನ ಮೇಲೆ ಹೊತ್ತುಕೊಂಡು ಆ ಟ್ರಕ್ ನ ಬಳಿಗೆ ಹೋಗುತ್ತಾನೆ. ಈ ಭರವಸೆಯಿಂದ ಹೋಗಿರುತ್ತಾನೆ. ಅಲ್ಲಿ ಅವನಿಗೆ ಏನಾದರೂ ಸಿಗಬಹುದು ಹಾಗೂ ಅದರಿಂದ ಅವನು ಆ ಸರಪಳಿಯನ್ನು ತೆಗೆಯಬೇಕು ಇಲ್ಲವಾದರೆ ಒಡೆಯಲೇಬೇಕು ಎಂದು. ಆದ್ರೆ ಅವನಿಗೆ ಟ್ರಕ್ ನ ಬಳಿ ಜಾಯ್ನ ರಾಣಿಯರು ಮತ್ತು ಫ್ಯೂರಿಯಸ್ ಕಾಣಿಸುತ್ತಾರೆ. ಆಗ ಮ್ಯಾಕ್ಸ್ ಇದನ್ನು ಯೋಚಿಸುತ್ತಾನೆ. ಏನೆಂದರೆ ಇವರೆಲ್ಲರಿಗೂ ಕೆಟ್ಟು ಹೋದ ಗನ್ ಅನ್ನು ತೋರಿಸಿ ಹೆದರಿಸಿ ಆ ಸರಪಳಿಯನ್ನು ಹೊಡೆದು ಹಾಕಿ ಟ್ರಕ್ ಅನ್ನು ತೆಗೆದುಕೊಂಡು ಓಡಿ ಹೋಗಬೇಕು ಎಂದು. ಆದರೆ ಇಲ್ಲಿ ಹೀಗೆ ಆಗುತ್ತದೆ. ಏನೆಂದರೆ ಒಬ್ಬಳು ರಾಣಿ ಮ್ಯಾಕ್ಸ್ ನ ಸರಪಳಿಯನ್ನು ಹೊಡೆಯುತ್ತಿರುವಾಗ ಫ್ಯೂರಿಯಸ್ ಅವನ ಮೇಲೆ ದಾಳಿ ಮಾಡುತ್ತಾಳೆ ಮತ್ತು ಅವನ ಗನ್ ನಿಂದ ಮ್ಯಾಕ್ಸ್ ಅನ್ನು ಸಾಯಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಗನ್ ಕೆಟ್ಟು ಹೋಗಿರುವುದು ಫ್ಯೂರಿಯಸ್ ಗೆ ಗೊತ್ತಾಗುತ್ತದೆ. ಆಗ ಇಬ್ಬರು ಹೊಡೆದಾಡಲು ಆರಂಭಿಸುತ್ತಾರೆ. ಆಗ ನಕ್ಸ್ ಗೆ ಪ್ರಜ್ಞೆ ಬರುತ್ತದೆ ಮತ್ತು ಈಗ ಮ್ಯಾಕ್ಸ್ ಹಾಗೂ ನಕ್ಸ್ ಜೊತೆಯಾಗಿ ಫ್ಯೂರಿಯಸ್ ಮೇಲೆ ದಾಳಿ ಮಾಡುತ್ತಾರೆ. ಈಗ ಮ್ಯಾಕ್ಸ್ ಟ್ರಕ್ ನಲ್ಲಿ ಇರುವ ಒಂದು ಗನ್ ಅನ್ನು ತೆಗೆದುಕೊಂಡು ಫ್ಯೂರಿಯಸ್ ಅನ್ನು ವಶಪಡಿಸಿಕೊಳ್ಳುತ್ತಾನೆ. ಆಗ ಅವರಿಗೆ ದೂರದಲ್ಲಿ ಜಾಯ್ನ ಸೇನೆ ಬರುವುದು ಗೊತ್ತಾಗುತ್ತದೆ. ಇದೆಲ್ಲವನ್ನು ನೋಡಿ ನಕ್ಸ್ ಯೋಚಿಸುತ್ತಾನೆ ಮ್ಯಾಕ್ಸ್ ಅವನ ಜೊತೆ ಇದ್ದಾನೆ ಎಂದು. ಅವನು ಫ್ಯೂರಿಯಸ್ ಅನ್ನು ಹಿಡಿದುಕೊಂಡಿದ್ದಾನೆ. ಇದರ ಬದಲಿಗೆ ಅವನು ಜಾಯ್ನ ಬಳಿ ಏನನ್ನು ಬೇಕಾದರೂ ಕೇಳಬಹುದು ಎಂದುಕೊಂಡು ಅವನನ್ನು ಹೊಡೆಯಲು ಹೋದಾಗ ಮ್ಯಾಕ್ಸ್ ಅವನಿಗೂ ಹೊಡೆದು ಒಬ್ಬನೇ ಟ್ರಕ್ ನಲ್ಲಿ ಕುಳಿತುಕೊಂಡು ಹೊರಟು ಹೋಗಲು ಶುರು ಮಾಡಿಕೊಳ್ಳುತ್ತಾನೆ. ಆದರೆ ಸ್ವಲ್ಪ ದೂರ ಹೋಗುತ್ತಲೇ ಟ್ರಕ್ ಬಂದಾಗುತ್ತದೆ. ಆಗ ಫ್ಯೂರಿಯಸ್ ಅಲ್ಲಿ ಹೋಗಿ ಅವನಿಗೆ ಹೇಳುತ್ತಾಳೆ ಈ ಟ್ರಕ್ ನಾನಿಲ್ಲದೆ ಚಲಿಸುವುದಿಲ್ಲ ಎಂದು. ಈಗ ಮ್ಯಾಕ್ಸ್ ಗೆ ಬಲವಂತವಾಗಿ ಫ್ಯೂರಿಯಸ್ ಮತ್ತು ರಾಣಿಯರನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಆದರೆ ನಕ್ಸ್ ಕೂಡ ಓಡುತ್ತಾ ಓಡುತ್ತಾ ಟ್ರಕ್ ನಲ್ಲಿ ಹತ್ತುತ್ತಾನೆ. ಸ್ವಲ್ಪ ದೂರ ಹೋದ ನಂತರ ಅವನ ಟ್ರಕ್ಸ್ ನ ಪೆಟ್ರೋಲ್ ಟ್ಯಾಂಕ್ ಹಾಳಾಗುತ್ತದೆ. ಅದನ್ನು ದುರಸ್ತಿ ಮಾಡಲು ಮ್ಯಾಕ್ಸ್ ಹೋಗುತ್ತಾನೆ. ದುರಸ್ತಿ ಮಾಡಿ ಯಾವಾಗ ಟ್ರಕ್ ಗೆ ವಾಪಸ್ ಬರುತ್ತಿರುವಾಗ ಅವನು ತನ್ನ ಮಾಸ್ಕ್ ಅನ್ನು ತೆಗೆಯುತ್ತಾನೆ. ಆದರೆ ಇಲ್ಲಿ ಕ್ಯಾಬಿನ್ ಗೆ ತಲುಪಿ ನಕ್ಸ್ ಫ್ಯೂರಿಯಸ್ ಮೇಲೆ ದಾಳಿ ಮಾಡಲು ಮುಂದಾದಾಗ ಎಲ್ಲಾ ರಾಣಿಯರು ಒಟ್ಟಾಗಿ ನಕ್ಸ್ ಅನ್ನು ಕಂಟ್ರೋಲ್ ಮಾಡುತ್ತಾರೆ. ಆಗ ಅಲ್ಲಿ ಮ್ಯಾಕ್ಸ್ ಕೂಡ ಒಳಗೆ ಬಂದು ಎಲ್ಲರೂ ಸೇರಿ ನಕ್ಸ್ ಅನ್ನು ಟ್ರಕ್ ನಿಂದ ಹೊರಗೆ ಎಸೆಯುತ್ತಾರೆ ಮತ್ತು ನಕ್ಸ್ ಜಾಯ್ನ ಕಡೆ ಓಡಿ ಹೋಗುತ್ತಾನೆ. ಇನ್ನೊಂದು ಕಡೆ ಫ್ಯೂರಿಯಸ್ ಒಂದು ಬುಡಕಟ್ಟಿನ ಬಳಿ ಬರುತ್ತಾಳೆ. ಅಲ್ಲಿ ಅವಳು ಮೊದಲೇ ಒಂದು ಡೀಲ್ ಮಾಡಿಕೊಂಡಿದ್ದಳು. ಏನೆಂದರೆ ಅವಳು ಇವರಿಗೆ 3,000 gallon ಪೆಟ್ರೋಲ್ ಕೊಡುತ್ತಾಳೆ. ಅದರ ಬದಲಿಗೆ ಅವರು ಒಂದು ಬೆಟ್ಟವನ್ನು ಉರುಳಿಸಬೇಕು, ಅದರಿಂದ ರಸ್ತೆ ಬಂದ್ ಆಗುತ್ತದೆ ಮತ್ತು ಜಾಯ್ನ ಗುಂಡಗಳು ಇಲ್ಲಿಗೆ ಬರಲು ಆಗುವುದಿಲ್ಲ ಎಂದು. ಫ್ಯೂರಿಯಸ್ ಡಬಲ್ ಕ್ರಾಸ್ ಮಾಡಲು ಪ್ರಯತ್ನ ಮಾಡುತ್ತಾರೆ. ಮ್ಯಾಕ್ಸ್ ಟ್ರಕ್ ಅನ್ನು ಓಡಿಸಲು ಆರಂಭಿಸುತ್ತಾನೆ. ನಂತರ ಫ್ಯೂರಿಯಸ್ ಓಡುತ್ತಾ ಬಂದು ಟ್ರಕ್ ಅನ್ನು ಹತ್ತುತ್ತಾಳೆ. ಇದರ ಮಧ್ಯೆ ಆ ಬುಡಕಟ್ಟಿನ ಸರ್ದಾರನು ಅವರ ಗುಂಡಗಳನ್ನು ಆ ಟ್ರಕ್ ನ ಹಿಂದೆ ಕಳುಹಿಸಿ ಆ ಬಂಡೆಯನ್ನು ಉರುಳಿಸುತ್ತಾನೆ. ಇದರಿಂದಾಗಿ ಜಾಯ್ನ ಗುಂಡಗಳು ಅಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಆದರೆ ಅವರ ಬಳಿ ಇಂತಹ ಒಂದು ಗಾಡಿ ಇತ್ತು, ಅದು ಎಲ್ಲಿ ಬೇಕಾದರೂ ಹತ್ತುತ್ತದೆ. ಆಗ ಅಲ್ಲಿ ನಕ್ಸ್ ಬಂದು ಜಾಯ್ಗೆ ರಾಣಿಯರ ಬಟ್ಟೆಯನ್ನು ತೋರಿಸುತ್ತಾನೆ. ಇದನ್ನು ನೋಡಿ ಜಾಯ್ ಅವನನ್ನು ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಜಾಯ್ ಈ ಗಾಡಿಯಿಂದ ದಾರಿಯಲ್ಲಿ ಬಿದ್ದ ಬಂಡೆಗಳನ್ನು ದಾಟುತ್ತಾನೆ ಮತ್ತು ವೇಗವಾಗಿ ಟ್ರಕ್ ನ ಕಡೆಗೆ ಹೋಗುತ್ತಿರುವಾಗ ಅಲ್ಲಿನ ಬುಡಕಟ್ಟಿನ ಗುಂಡಗಳು ಬೈಕ್ ನಿಂದ ಆ ಟ್ರಕ್ ನ ಮೇಲೆ ದಾಳಿ ಮಾಡುತ್ತಾರೆ. ಟ್ರಕ್ ಗೆ ಬೆಂಕಿ ಹಚ್ಚುತ್ತಾರೆ. ಆದರೆ ಮ್ಯಾಕ್ಸ್ ಮತ್ತು ಫ್ಯೂರಿಯಸ್ ಸೇರಿಕೊಂಡು ಬೆಂಕಿಯನ್ನು ನಂದಿಸುತ್ತಾರೆ ಮತ್ತು ಆ ಗುಂಡಗಳನ್ನು ಒಬ್ಬೊಬ್ಬರನ್ನಾಗಿ ಸಾಯಿಸುತ್ತಾರೆ. ಅಲ್ಲಿಯವರೆಗೆ ಟ್ರಕ್ ನ ಬಳಿ ಜಾಯ್ ಮತ್ತು ಅವನ ಮಗ ಮತ್ತು ನಕ್ಸ್ ತಲುಪುತ್ತಾರೆ. ಹಾಗೆ ಗನ್ ಚಲಾಯಿಸಲು ಯೋಚಿಸಿದಾಗ ಒಬ್ಳು ಪ್ರೆಗ್ನೆಂಟ್ ರಾಣಿ ಬೇರೆ ಎಲ್ಲರನ್ನು ಅವಳ ಹಿಂದೆ ನಿಲ್ಲಿಸಿಕೊಂಡು ಅವರಿಗೆ ಅವಳು ಗುರಿಯಾಗಿ ನಿಲ್ಲುತ್ತಾಳೆ. ಇದರಿಂದ ಜಾಯ್ ಮತ್ತು ಅವನ ಗುಂಡಗಳು ಟ್ರಕ್ ನ ಮೇಲೆ ಗುಂಡು ಹಾರಿಸುವಂತಿರಲಿಲ್ಲ ಮತ್ತು ಜಾಯ್ ನಕ್ಸ್ ಗೆ ಟ್ರಕ್ ನಲ್ಲಿ ಹೋಗಿ ಫ್ಯೂರಿಯಸ್ ಅನ್ನು ಸಾಯಿಸಲು ಹೇಳುತ್ತಾನೆ. ಅದಕ್ಕೆ ಸಿಲ್ವರ್ ಕಲರ್ ಅನ್ನು ಅವನ ಬಾಯಿಗೆ ಹಾಕುತ್ತಾನೆ. ನಂತರ ಜಾಯ್ನ ಮಗ ಅವನನ್ನು ಟ್ರಕ್ ನ ತನಕ ಎಸೆಯುತ್ತಾನೆ. ಆದ್ರೆ ಅವನ ಸರಪಳಿ ಟ್ರಕ್ ಗೆ ಸಿಕ್ಕಿ ಹಾಕಿಕೊಳ್ಳುವುದರಿಂದ ಅವನು ಅಲ್ಲಿಯೇ ನೇತಾಡುತ್ತಾನೆ. ಮತ್ತೆ ಜಾಯ್ ಗಾಡಿಯನ್ನು ಟ್ರಕ್ ನ ಮುಂದೆ ತೆಗೆದುಕೊಂಡು ಹೋಗಿ ಅವನ ಮಗ ಒಂದು ಏರೋದಿಂದ ತೇರಿನ ಮೇಲೆ ದಾಳಿ ಮಾಡುತ್ತಾನೆ. ಇದರಿಂದ ಮ್ಯಾಕ್ಸ್ ನ ಒಂದು ಕೈ ಸಿಕ್ಕಿ ಹಾಕಿಕೊಳ್ಳುತ್ತದೆ.
ಹೋಗುತ್ತದೆ. ಆಗ ರಾಣಿಯರು ಸೇರಿಕೊಂಡು ಸರಪಳಿಯನ್ನು ತುಂಡು ಮಾಡುತ್ತಾರೆ. ಆದ್ರೆ ಸ್ಟೇರಿಂಗ್ ಎಲ್ಲಿಯೋ ಬಿದ್ದು ಹೋಗುತ್ತದೆ. ಆಗ ಫ್ಯೂರಿಯೋಸ್ ಸ್ಟೇರಿಂಗ್ ಅನ್ನು ಒಂದು ಟೂಲ್ ನಿಂದ ಕಂಟ್ರೋಲ್ ಮಾಡಲು ಆರಂಭಿಸುತ್ತಾಳೆ. ಆದ್ರೆ ಟ್ರಕ್ ಒಂದು ಬಂಡೆಗೆ ಡಿಕ್ಕಿ ಹೊಡೆಯುತ್ತದೆ. ಪ್ರಜ್ಞೆಂಟ್ ರಾಣಿ ಹೇಗೋ ಮಾಡಿ ಬದುಕುತ್ತಾಳೆ. ಆದ್ರೆ ಒಳಗೆ ಬರುವ ಸಂದರ್ಭದಲ್ಲಿ ಅವಳ ಕಾಲು ಜಾರಿ ಅವಳು ಜಾಯ್ನ ಗಾಡಿಯ ಮುಂದೆ ಬೀಳುತ್ತಾಳೆ. ಜಾಯ್ ರಾಣಿಯನ್ನು ಬಚಾವ್ ಮಾಡಲು ಗಾಡಿಯನ್ನು ಆಕ್ಸಿಡೆಂಟ್ ಮಾಡಿಕೊಂಡನು. ಆದ್ರೆ ಫ್ಯೂರಿಯೋಸ್ ಅಳು ನಿಲ್ಲಿಸದೆ ಗಾಡಿಯನ್ನು ಚಲಾಯಿಸುತ್ತಿರುತ್ತಾಳೆ. ಇಲ್ಲಿ ರಾಣಿ ಉಸಿರು ಈಗ ಕೂಡ ಇರುವುದರಿಂದ ಜಾಯ್ ಅವಳನ್ನು ಉಳಿಸಲು ಡಾಕ್ಟರ್ನ ಬಳಿಗೆ ಕರೆದುಕೊಂಡು ಹೋದನು. ಆದರೆ ಡಾಕ್ಟರ್ ಹೇಳುತ್ತಾರೆ ರಾಣಿ ಉಳಿಯುವುದಿಲ್ಲ, ಮಗುವನ್ನು ಹೊರತೆಗೆದ ನಂತರವೇ ಗೊತ್ತಾಗುತ್ತದೆ ಎಂದು ಹೇಳುತ್ತಾರೆ. ಆದ್ರೆ ಮಗುವನ್ನು ಹೊರತೆಗೆದ ನಂತರ ಅವನಿಗೆ ಗೊತ್ತಾಗುತ್ತದೆ ಮಗು ಕೂಡ ಸುತ್ತು ಹೋಗಿದೆ ಎಂದು. ಇದನ್ನು ತಿಳಿದುಕೊಂಡು ಜಾಯ್ನು ಸಿಟ್ಟಿನಿಂದ ತನ್ನ ಸೈನಿಕರ ಜೊತೆ ಫ್ಯೂರಿಯೋಸ್ ಅಳ ಕಡೆಗೆ ಹೋಗುತ್ತಾನೆ. ಹಾಗೆ ರಾತ್ರಿಯಿಂದ ಬೆಳಗಾಗುತ್ತದೆ. ಇಲ್ಲಿ ನಕ್ಸ್ ಮ್ಯಾಕ್ಸ್ ಮತ್ತು ಫ್ಯೂರಿಯೋಸ್ ಅಳ ಜೊತೆ ಬೆರೆತಿದ್ದಾನೆ. ಯಾಕೆಂದ್ರೆ ಅವನಿಗೆ ಒಬ್ಬಳು ರಾಣಿಯ ಜೊತೆ ಪ್ರೀತಿಯಾಗಿರುತ್ತದೆ. ಹೀಗೆ ಪ್ರಯಾಣ ಮಾಡಿ ಫ್ಯೂರಿಯೋಸ್ ಅಳು ತನ್ನ ಮನೆಗೆ ತಲುಪುತ್ತಾಳೆ. ಅಲ್ಲಿ ದೂರ ದೂರದ ತನಕ ಹಸಿರಿನ ನಾಮ ನಿಶಾನೆ ಇರುವುದಿಲ್ಲ. ವಾಸ್ತವವಾಗಿ ಬರದ ಕಾರಣ ಇಲ್ಲಿನ ಜನರು ಸುತ್ತು ಹೋಗಿದ್ದಾರೆ. ಇಲ್ಲಿ ಕೆಲವು ವಯಸ್ಸಾದ ಮಹಿಳೆಯರು ಇದ್ದಾರೆ ಅಷ್ಟೇ. ಮತ್ತು ಮ್ಯಾಕ್ಸ್ ಫ್ಯೂರಿಯೋಸ ಮತ್ತು ರಾಣಿಯರು ಒಂದು ರಾತ್ರಿ ಅಲ್ಲೇ ಕಳೆಯುತ್ತಾರೆ. ಮತ್ತು ಮುಂದಿನ ದಿನ ಇವರೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡುತ್ತಾರೆ. ಏನೆಂದ್ರೆ ಈ ಜಗತ್ತಿನಲ್ಲಿ ಹಸಿರು ಮತ್ತು ನೀರು ಇರುವುದು ಕೇವಲ ಜಾಯ್ನ ರಾಜ್ಯದಲ್ಲಿ ಮಾತ್ರ. ನಾವು ಅಲ್ಲಿಗೆ ಹೋಗಬೇಕಾಗುತ್ತದೆ ಮತ್ತು ರಸ್ತೆಯಲ್ಲಿ ಯಾರಾದರೂ ಬಂದರೆ ನಾವು ಅವರನ್ನು ಸಾಯಿಸಿ ಬಿಡುವ ಎಂದು. ಇನ್ನೊಂದು ಕಡೆ ಜಾಯ್ಗೆ ಫ್ಯೂರಿಯೋಸ ಮತ್ತು ರಾಣಿಯರು ಆ ಟ್ರಕ್ ನಲ್ಲಿ ಕಾಣಿಸುತ್ತಾರೆ. ಮತ್ತೊಮ್ಮೆ ಅವರು ಆ ಟ್ರಕ್ ನ ಮೇಲೆ ದಾಳಿ ಮಾಡಲು ಮುಂದಾದಾಗ ಆ ಟ್ರಕ್ ನಲ್ಲಿ ವಯಸ್ಸಾದ ಮಹಿಳೆಯರು ಕೂಡ ಇರುವುದರಿಂದ ಅವರು ಆ ಗೂಂಡಗಳನ್ನು ಎದುರಿಸುತ್ತಾರೆ. ಆಗ ಟ್ರಕ್ ನ ಒಂದು ಎಂಜಿನ್ ಕೆಟ್ಟು ಹೋಗುತ್ತದೆ. ಅದನ್ನು ಸರಿ ಮಾಡಲು ಮ್ಯಾಕ್ಸ್ ಮತ್ತು ನಕ್ಸ್ ಹೋದಾಗ ಸೈನಿಕರು ಆ ಟ್ರಕ್ ನ ಮೇಲೆ ಬಾಣಗಳನ್ನು ಹೊಡೆದು ಅದನ್ನು ನಿಲ್ಲಿಸುವ ಪ್ರಯತ್ನ ಮಾಡುತ್ತಾರೆ. ಆ ಏರುಗಳನ್ನು ಮ್ಯಾಕ್ಸ್ ಕಟ್ ಮಾಡುತ್ತಾನೆ. ಆದ್ರೆ ಜಾಯ್ನ ಸೈನಿಕರು ಪೂರ್ಣ ಶಕ್ತಿಯಿಂದ ಟ್ರಕ್ ನ ಮೇಲೆ ದಾಳಿ ಮಾಡಿ ಕ್ಯಾಬಿನ್ ತಲಕ ತಲುಪಿ ಫ್ಯೂರಿಯೋಸ್ ಅಳನ್ನು ಸಾಯಿಸಲು ಪ್ರಯತ್ನ ಮಾಡುತ್ತಾರೆ. ಆದ್ರೆ ಒಬ್ಬಳು ವಯಸ್ಸಾದ ಮಹಿಳೆ ಅವಳನ್ನು ಬಚಾವ್ ಮಾಡುತ್ತಾಳೆ. ಇದರ ನಂತರ ಒಬ್ಬ ಸೈನಿಕ ಇಲ್ಲಿರುವ ಒಬ್ಬಳು ರಾಣಿಯನ್ನು ಎತ್ತಿಕೊಂಡು ಇನ್ನೊಂದು ಗಾಡಿಯಲ್ಲಿ ಹಾಕುತ್ತಾನೆ ಮತ್ತು ಮ್ಯಾಕ್ಸ್ ಗೂಂಡಗಳ ಜೊತೆ ಹೋರಾಡುತ್ತಿರುವಾಗ ಟ್ರಕ್ ನಿಂದ ನೇತಾಡುತ್ತಿರುತ್ತಾನೆ. ಆದ್ರೆ ಫ್ಯೂರಿಯೋಸ್ ತನ್ನ ಲೋಹದ ಕೈಯಿಂದ ಅವನನ್ನು ಹಿಡಿದುಕೊಂಡಳು. ಆಗ ಆ ಗೂಂಡ ಟ್ರಕ್ ನಲ್ಲಿ ಬಂದು ಚಾಕುವಿನಿಂದ ಫ್ಯೂರಿಯೋಸ್ ಅಳ ಮೇಲೆ ಹಲ್ಲೆ ಮಾಡುತ್ತಾನೆ ಮತ್ತು ವಯಸ್ಸಾದ ಮಹಿಳೆ ಆ ಗೂಂಡನನ್ನು ಸಾಯಿಸುತ್ತಾಳೆ. ನಂತರ ಆ ರಾಣಿಯರು ಅವನನ್ನು ಕೆಳಗೆ ಎಸೆಯುತ್ತಾರೆ. ಜಾಯ್ನ ಗೂಂಡಗಳು ಟ್ರಕ್ ಅನ್ನು ಎಲ್ಲಾ ಕಡೆಗಳಿಂದ ನಾಶ ಮಾಡುತ್ತಾರೆ. ಇಷ್ಟರಲ್ಲಿ ನಕ್ಸ್ ಎಂಜಿನ್ ಅನ್ನು ಸರಿಪಡಿಸಿದಾಗ ಟ್ರಕ್ ವೇಗವನ್ನು ಪಡೆದುಕೊಳ್ಳುತ್ತದೆ ಮತ್ತು ನೇತನಾಡುತ್ತಾ ಇರುವ ಮ್ಯಾಕ್ಸ್ ಅನ್ನು ಸಾಯಿಸಲು ಬರುತ್ತಾರೆ. ಆದರೆ ಫ್ಯೂರಿಯೋಸ್ ಆ ಕಾರಿಗೆ ಡಿಕ್ಕಿ ಹೊಡೆಯುತ್ತಾಳೆ. ಇದರಿಂದ ಆ ಗಾಡಿ ಎರಡು ಗಾಡಿಗಳ ನಡುವೆ ಸಿಕ್ಕಿ ಹಾಕಿಕೊಂಡು ಬ್ಲಾಸ್ಟ್ ಆಗುತ್ತದೆ. ಆದ್ರೆ ಈ ಬಾರಿ ಒಂದು ದೊಡ್ಡ ಟ್ರಕ್ ಮ್ಯಾಕ್ಸ್ ಅನ್ನು ಸಾಯಿಸಲು ಬರುತ್ತದೆ ಮತ್ತು ಮ್ಯಾಕ್ಸ್ ಯೋಚಿಸುತ್ತಾನೆ ಅದು ನನ್ನನ್ನು ಸಾಯಿಸುವ ಮುಂಚೆ ನಾನು ಅವರನ್ನು ಸಾಯಿಸಬೇಕು ಎಂದು. ಮತ್ತು ಹಾಗೆ ಆಗುತ್ತಾ ಮ್ಯಾಕ್ಸ್ ಆ ಗಾಡಿಯಲ್ಲಿರುವ ಎಲ್ಲ ಗುಂಡಗಳನ್ನು ಹೊಡೆದು ಟ್ರಕ್ ಅನ್ನು ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡನು. ಆದ್ರೆ ಆ ಗೂಂಡ ಸತ್ತಂತೆ ನಾಟಕ ಮಾಡಿದ್ದನು. ನಂತರ ಮ್ಯಾಕ್ಸ್ ನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಾನೆ. ಹೀಗೆ ಯುದ್ಧ ಆಗುತ್ತಿರುವಾಗ ಮ್ಯಾಕ್ಸ್ ಇರುವ ಟ್ರಕ್ ನಲ್ಲಿ ಬೆಂಕಿ ಹಿಡಿದುಕೊಳ್ಳುತ್ತದೆ. ಇದರಿಂದ ಮ್ಯಾಕ್ಸ್ ಫ್ಯೂರಿಯೋಸ್ ಇರುವ ಟ್ರಕ್ ಗೆ ಹಾರುತ್ತಾನೆ. ಆಗ ಗೂಂಡಗಳು ಈ ರೀತಿ ಮ್ಯಾಕ್ಸ್ ಅನ್ನು ಎತ್ತಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ. ಆದರೆ ಮ್ಯಾಕ್ಸ್ ರಾಣಿ ಆಗಿರುವುದಿಲ್ಲ. ಸುಮ್ಮನೆ ಕುಳಿತುಕೊಳ್ಳಲು ಮ್ಯಾಕ್ಸ್ ಉಲ್ಟಾ ಆ ಮನುಷ್ಯನನ್ನು ಕೆಳಗೆ ಎಸೆಯುತ್ತಾನೆ. ಅದರಿಂದ ಎಷ್ಟು ದೊಡ್ಡ ಬ್ಲಾಸ್ಟ್ ಆಗುತ್ತದೆ ಎಂದರೆ ಜಾಯ್ನ ಅರ್ಧ ಸೇನೆ ಸುತ್ತು ಹೋಗುತ್ತಾರೆ. ಓಡುತ್ತಾ ಓಡುತ್ತಾ ಅವರು ಆ ಬುಡಕಟ್ಟಿನ ಬಳಿಗೆ ಬರುತ್ತಾರೆ. ಅವರ ಬಳಿ ಫ್ಯೂರಿಯೋಸ್ ಅಳು ಡೀಲ್ ಮಾಡಿರುತ್ತಾಳೆ ಮತ್ತು ಬುಡಕಟ್ಟಿನ ಗುಂಡಗಳು ಇನ್ನೊಂದು ಬಾರಿ ಬಂಡೆಯನ್ನು ನಿಲ್ಲಿಸಿದ್ದರು. ಇನ್ನೊಂದು ಕಡೆ ಜಾಯ್ನ ತನ್ನ ಪೂರ್ತಿ ಶಕ್ತಿಯಿಂದ ಟ್ರಕ್ ಅನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾನೆ. ಆದ್ರೆ ಮ್ಯಾಕ್ಸ್ ಟ್ರಕ್ ನ ನೇರ ಹಿಂದೆ ಸರಿಯಾಗಿ ಒಂದು ಗಾಡಿಯಲ್ಲಿ ಇದ್ದನು. ಆ ಗಾಡಿಯಿಂದ ಟ್ರಕ್ ಗೆ ಹಾರುತ್ತಾನೆ. ಇಷ್ಟರಲ್ಲಿ ಫ್ಯೂರಿಯೋಸ್ ಅಳು ಜಾಯ್ನ ಗಾಡಿಯ ಕೆಳಗೆ ಅವಿತುಕೊಳ್ಳುತ್ತಾಳೆ. ಒಬ್ಬಳು ರಾಣಿ ಜಾಯ್ನ ಮಗನನ್ನು ಮೂರ್ಖನಾಗಿ ಮಾಡಿ ಜಾಯ್ನ ಗಾಡಿಯಲ್ಲಿ ಬರುತ್ತಾಳೆ ಮತ್ತು ರಾಣಿಯ ಸಹಾಯದಿಂದ ಫ್ಯೂರಿಯೋಸ್ ಅಳು ಗಾಡಿಯ ಮೇಲೆ ಹತ್ತಿದಳು. ಇನ್ನೊಂದು ಕಡೆ ಮ್ಯಾಕ್ಸ್ ಜಾಯ್ನ ಮಗನ ಜೊತೆ ಹೊಡೆದಾಡುತ್ತಾನೆ ಮತ್ತು ಫ್ಯೂರಿಯೋಸ್ ಒಬ್ಬ ಗೂಂಡನ ಜೊತೆ ಹೊಡೆದಾಡುತ್ತಾಳೆ ಮತ್ತು ಇಬ್ಬರು ತಮ್ಮ ಶತ್ರುಗಳನ್ನು ಸಾಯಿಸುತ್ತಾರೆ. ಇದರ ನಂತರ ಫ್ಯೂರಿಯೋಸ್ ಅಳು ಜಾಯ್ನ್ ಅನ್ನು ತನ್ನ ಲೋಹದ ಕೈಯಿಂದ ಸಾಯಿಸುತ್ತಾಳೆ. ಮತ್ತೆ ಟ್ರಕ್ ನಲ್ಲಿ ಉಳಿದಿರುವ ಜಾಯ್ನ ರಾಣಿಯರು ಮತ್ತು ಮ್ಯಾಕ್ಸ್ ಜಾಯ್ನ ಗಾಡಿಗೆ ಬಂದರು. ಅಂದರೆ ಬಂಡಿನ್ನು ಉರುಳಿಸುವ ನಿರ್ಧಾರವನ್ನು ನಕ್ಸ್ ಮಾಡುತ್ತಾನೆ ಮತ್ತು ಇಲ್ಲಿ ತನಕ ಬರುತ್ತಾ ಬರುತ್ತಾ ಎಲ್ಲಾ ವಯಸ್ಸಾದ ಮಹಿಳೆಯರು ಸತ್ತು ಹೋಗಿದ್ದರು. ಕೇವಲ ಒಬ್ಬಳೆ ಜೀವಂತ ಉಳಿದಿದ್ದಳು. ಆದ್ರೆ ಆಗ ಜಾಯ್ನ ಮಗ ಅವನು ಇಲ್ಲಿಯ ತನಕ ಸತ್ತಿರುವುದಿಲ್ಲ. ಅವನು ತನ್ನ ಶಕ್ತಿಯಿಂದ ಗಾಡಿ ಇಂಜಿನ್ ಅನ್ನು ಮುರಿಯಲು ಹೋಗುತ್ತಾನೆ ಮತ್ತು ನಕ್ಸ್ ಇವರೆಲ್ಲರ ಜೀವವನ್ನು ಉಳಿಸಲು ತನ್ನ ಒಳ್ಳೆಯತನದಿಂದ ಟ್ರಕ್ ಅನ್ನು ಕೆಳಗೆ ಬೀಳಿಸುತ್ತಾನೆ. ಅದರಿಂದ ಕಲ್ಲು ಉರುಳಿ ಉಳಿದಿರುವ ಕೆಲವು ಸೈನಿಕರು ಸಾಯುತ್ತಾರೆ ಮತ್ತು ನಕ್ಸ್ ಕೂಡ ಈ ಘಟನೆಯಲ್ಲಿ ಸಾವನ್ನೊಪ್ಪುತ್ತಾನೆ. ಒಂದು ದಿನ ಪ್ರಯಾಣ ಮಾಡಿ ಮ್ಯಾಕ್ಸ್ ಫ್ಯೂರಿಯೋಸ ಮತ್ತು ರಾಣಿಯರು ಜಾಯ್ನ ರಾಜ್ಯವನ್ನು ತಲುಪುತ್ತಾರೆ ಮತ್ತು ಎಲ್ಲರಿಗೂ ಜಾಯ್ನ ಶವವನ್ನು ತೋರಿಸಿದಾಗ ಅದನ್ನು ನೋಡಿದ ಅಲ್ಲಿನ ಜನರು ಫ್ಯೂರಿಯೋಸ್ ಅಳನ್ನು ರಾಣಿ ಎಂದುಕೊಳ್ಳುತ್ತಾರೆ ಮತ್ತು ಮೇಲೆ ಕುಳಿತ ಜನರು ನೀರನ್ನು ಬಿಡುತ್ತಾರೆ. ಅದನ್ನು ಪಡೆದ ನಂತರ ಕೆಳಗೆ ಇರುವ ಜನರು ತುಂಬಾ ಖುಷಿಯಾಗುತ್ತಾರೆ ಮತ್ತು ಮ್ಯಾಕ್ಸ್ ಅವರೆಲ್ಲರನ್ನು ಸುರಕ್ಷಿತವಾಗಿ ಅಲ್ಲಿ ಬಿಟ್ಟು ಹೊರಟು ಹೋಗುತ್ತಾರೆ.
ಮಾಡುತ್ತಾನೆ ಮತ್ತು ಈ ಕತೆ ಇಲ್ಲಿಗೆ ಎಂಡಾಗುತ್ತದೆ. ಸ್ನೇಹಿತರೆ, ನಿಮಗೆ ಈ ಚಿತ್ರದ ವಿವರಣೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.